ಈ ಹಿಂದೆ ನಿಮ್ಮ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿತು. ಬುಡಕಟ್ಟು ಜನರ ದಾರಿಯಲ್ಲಿ ಅಂತಂದ್ರೆ ಅವರ ಏರಿಯಾದಲ್ಲಿ ವಿದ್ಯುತ್ ದೀಪಗಳು ಇಲ್ಲ ಎಂಬ ಶೀರ್ಷಿಕೆ ಅಡಿಯಲ್ಲಿ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿತು. ಈ ಒಂದು ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಇನ್ನು ಮೂಲಭೂತ ಸೌಕರ್ಯಗಳನ್ನ ಒದಗಿಸಲು ಅಲ್ಲಿನ ಅಧಿಕಾರಿಗಳು ಮುಂದಾಗಿದ್ದಾರೆ. ಇನ್ನು ಈ ಕುರಿತಂತೆ ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಮದ್ದೂರು ಕಾಲೋನಿ ಬುಡಕಟ್ಟು ಜನರ ಬೀದಿಗಳಲ್ಲಿ ದೀಪಗಳ ಅಳವಡಿಕೆ ಇಲ್ಲ ಎಂಬ ಶೀರ್ಷಿಕೆಯಡಿ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿತು. ಸುದ್ದಿಗೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಈಗ ಮೂಲಭೂತ ಸೌಕರ್ಯವನ್ನ ಒದಗಿಸಲು ಮುಂದಾಗಿದ್ದಾರೆ. ಗುಂಡ್ಲುಪೇಟೆ ತಾಲೂಕಿನ ಮದ್ದೂರು ಕಾಲೋನಿಯಲ್ಲಿ ಈಗ ವಿದ್ಯುತ್ ಅಳವಡಿಕೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ವಿದ್ಯುತ್ ದೀಪ ಅಳವಡಿಸಿದ ಬೆರಂಬಾಡಿ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ನೋಡಿ, ಹಂತ ಹಂತವಾಗಿ ಈಗ ಅಲ್ಲಿ ಶುರು ಮಾಡಿದ್ದಾರೆ ಕೆಲಸಗಳು. ಗ್ರಾಮದೊಳಗೆ ಇದರ ಜೊತೆಗೆ ಗ್ರಾಮದಲ್ಲಿ ಸ್ವಚ್ಛತೆ ಕಾರ್ಯಕ್ಕೂ ಕೂಡ ಗ್ರಾಮ ಪಂಚಾಯಿತಿ ಆಡಳಿತ ಮುಂದಾಗಿದೆ. ಬುಡಕಟ್ಟು ಜನಾಂಗದವರಿಗೆ ತ್ವರಿತವಾಗಿ ಮೂಲಭೂತ ಸೌಕರ್ಯ ಒದಗಿಸಲು ಮುಂದಾಗಿದ್ದಾರೆ ಅಲ್ಲಿನ ಪಿಡಿಒ. ಬುಡಕಟ್ಟು ಜನರಿಗೆ ಪೂರ್ತಿ ಸೌಲಭ್ಯ ಸಿಗುವವರೆಗೂ ನಾವು ಬಿಡೋದಿಲ್ಲ, ಇದು ನಿಮ್ಮ ಅಮೋಕ್ ಟಿವಿಯ ಜನಪರ ಕಾಳಜಿಯ ಧ್ವನಿ ಇದು ನೋಡಿ. ಬೆನ್ನು ಬಿಡದೆ ಸುದ್ದಿ ಬಿತ್ತರಿಸಿತು ನಿಮ್ಮ ಅಮೋಕ್ ಟಿವಿ. ಬುಡಕಟ್ಟು ಜನರ ಬೀದಿಗಳಲ್ಲಿ ಅಲ್ಲಿ ದೀಪದ ಅಳವಡಿಕೆ ಇಲ್ಲ ಎಂಬ ಶೀರ್ಷಿಕೆಯಡಿ ಸುದ್ದಿ ಬಿತ್ತರಿಸ್ತಾನೆ ಇತ್ತು. ಈ ಒಂದು ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಹಾಗೆ ಈ ಸುದ್ದಿಯ ಪರಿಣಾಮವಾಗಿ ಗ್ರಾಮ ಪಂಚಾಯಿತಿ ಕೂಡ ಅಲರ್ಟ್ ಆಗಿದೆ. ಗ್ರಾಮಕ್ಕೆ ಬೇಕಾಗಿರುವ ಎಲ್ಲ ಸೌಲಭ್ಯಗಳು ಸಿಗುವವರೆಗೂ ನಮ್ಮ ವರದಿ ನಿಲ್ಲೋದಿಲ್ಲ, ಇದು ಜನಪರ ಕಾಳಜಿ. ಹಂತ ಹಂತವಾಗಿ ಶುರು ಮಾಡಿದ್ದಾರೆ. ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಎಸ್ ಶಿವಕುಮಾರ್, ಈಗ ಬುಡಕಟ್ಟು ಜನರ ಬೀದಿಗಳಲ್ಲಿ ದೀಪಗಳ ಅಳವಡಿಕೆಗೆ ಗ್ರಾಮ ಪಂಚಾಯಿತಿ ಕೂಡ ಮುಂದಾಗಿದೆ, ಪಿಡಿಒ ಅವರು ಕೂಡ ಮುಂದಾಗಿದ್ದಾರೆ, ಇನ್ನು ಏನೆಲ್ಲ ಅಭಿವೃದ್ಧಿಗಳನ್ನ ಕೈಗೊಂಡಿದ್ದಾರೆ ಅಲ್ಲಿ? ಸ್ಮಿತಾ, ಈಗ ಗುಂಡ್ಲುಪೇಟೆ ತಾಲೂಕಿನ ಈ ಏನು ಬೇರಂಬಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯವರ ಒಂದು ಮದ್ದೂರು ಕಾಲೋನಿಯಿಂದ ಬುಡಕಟ್ಟು ಜನಾಂಗದ ಏನು ಅವ್ರ ಮೂಲಭೂತ ಸೌಕರ್ಯಗಳ ಕೊರತೆ ಇತ್ತು, ಅದನ್ನ ನಾವು ಸವಿಸ್ತಾರವಾಗಿ ಅದನ್ನ ವಿಸ್ತೃತ ಸುದ್ದಿ ಮಾಡ್ತಾನೆ ಬಂದಿದ್ವಿ. ಈ ಕಳೆದ ವಾರವಷ್ಟೇ ಅವರು ಗ್ರಾಮ ಪಂಚಾಯತಿ ಪಿಡಿಒ ಅವರಂತ ಶಾಂತಮಲ್ಲಪ್ಪರು ಒಂದು ವಾರ ಟೈಮ್ ಕೇಳಿದ್ರು ನಮ್ಮ ವಾಹಿನಿಯ ಜೊತೆ ಮಾತಾಡ್ತಾರು, ಒಂದು ವಾರದಲ್ಲಿ ನಾವು ಅಲ್ಲಿ ಕೆಲಸಗಳನ್ನ ಕೈಗೊಳ್ತೀವಿ ಸರ್ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಆ ಮಾಹಿತಿ ಆಧಾರದ ಮೇಲೆ ಈಗ ನಿನ್ನೆಯಿಂದಲೇ ಅಲ್ಲಿ ಕೆಲಸ ಶುರುವಾಗಿದೆ ಸ್ಮಿತಾ. ಈಗ ರಾತ್ರಿ ಹೊತ್ತು ಏನು ಬೀದಿ ದೀಪಗಳ ಸಮಸ್ಯೆ ಇತ್ತು ಆ ಬುಡಕಟ್ಟು ಜನಾಂಗದ ಬೀದಿಗಳಲ್ಲಿ, ಅಲ್ಲಿ ಬೀದಿ ದೀಪಗಳ ಅಳವಡಿಕೆ ನಡೀತಾ ಇದೆ, ಮತ್ತೆ ಸ್ವಚ್ಛತಾ ಕಾರ್ಯ ಇವಾಗ ಶುರುವಾಗಿದೆ ಸ್ಮಿತಾ. ಇನ್ನು ಯಾವಾಗಿಂದ ಅಂದ್ರೆ ಪ್ರತಿಯೊಂದು ಸೌಲಭ್ಯಗಳು ಎಲ್ಲವೂ ಕೂಡ ಇಂದು ಅಂತಂದ್ರೆ ಇಂತಿಷ್ಟು ದಿನದಲ್ಲಿ ಮಾಡ್ತೀವಿ ಅಂತ ಏನಾದ್ರು ಹೇಳಿದಾರ ಅಥವಾ ಈಗ ಆಲ್ರೆಡಿ ಮುಗಿತಾ ಬಂದಿದೆಯಾ ಕೆಲಸ ಅಲ್ಲಿ?
ಸ್ಮಿತ ಏನು ಈ ಬುಡಕಟ್ಟು ಜನಾಂಗ ಇದೆ, ಈ ಮದ್ದೂರು ಕಾಲೋನಿ ಬುಡಕಟ್ಟು ಜನಾಂಗದ ಅಭಿವೃದ್ಧಿಗೆನೆ 10 ಲಕ್ಷ ಹಣವನ್ನ ನಾವು ಕಾಯ್ದಿರಿಸಿದ್ದೀವಿ. ಇನ್ನೇನು ಕೆಲವೇ ದಿನಗಳಲ್ಲಿ ಶಾಸಕರಿಂದ ಅಲ್ಲಿನ ಭೂಮಿ ಪೂಜೆಯನ್ನು ನೆರವೇರಿಸುವ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದೀವಿ. ಸದ್ಯಕ್ಕೆ ಈಗಾಗಲೇ ಅದಕ್ಕಿಂತ ಮುಂಚೆನೆ ಅಲ್ಲಿ ಏನು ಸಣ್ಣ ಪುಟ್ಟ ಏನು ಸಮಸ್ಯೆಗಳಿದಾವೆ, ಈಗ ಸ್ವಚ್ಛತೆ ಇರ್ಬೋದು ಮತ್ತೆ ಬೀದಿ ದೀಪ ಅಳವಡಿಕೆ ಮತ್ತು ವಿದ್ಯುತ್ ಕಂಬಗಳನ್ನ ಅಳವಡಿಸಲಿಕ್ಕೆ ಅವರು ಎಲ್ಲಾ ರೀತಿಯ ಕ್ರಮವನ್ನು ಕೈಗೊಂಡಿದ್ದೀರಿ ಅಂತ ಹೇಳಿದ್ರು. ಈಗ ನಾವು ಸ್ವತಃ ಅಲ್ಲಿ ಹೋಗಿ ಅಲ್ಲಿ ವೀಕ್ಷಣೆ ಮಾಡಿದಾಗ ಅದೆಲ್ಲ ಕೆಲಸಗಳಾಗಿದ್ದಾವೆ, ಆದ್ರೆ ಇವತ್ತು ಅಲ್ಲಿ ಕೆಲಸ ನಡೀತಾ ಇದೆ ಅಂತ ಪಿಡಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನೇನು ಒಂದು ವಾರ 8 ದಿನದಲ್ಲಿ ಅಲ್ಲಿ ಎಲ್ಲ ಸಂಪೂರ್ಣವಾಗಿ ಏನೇನು ಸೌಲಭ್ಯಗಳು ಬೇಕು ಅದನ್ನ ನಾವು ಒದಗಿಸಿಕೊಡ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಬಿಡದೆ ನಿಮ್ಮ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿತು. ಸುದ್ದಿಯ ಬಳಿಕ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು. ಇನ್ನು ಬುಡಕಟ್ಟು ಜನಾಂಗದವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ ತೊಂದರೆಯನ್ನು ಕೂಡ ಆಗೋದಿಲ್ಲ, ಪ್ರತಿಯೊಂದು ಕೂಡ ಸೌಕರ್ಯವನ್ನ ಒದಗಿಸ್ತೀವಿ ಅಂತ ಈಗಾಗಲೇ ಪಿಡಿ ಅವರು ಕೂಡ ಅಲ್ಲಿ ಭರವಸೆಯನ್ನ ಕೊಟ್ಟಿದ್ದಾರೆ. ಭರವಸೆಯ ತಕ್ಕಂತೆ ಈಗ ಕೆಲಸ ಕೂಡ ಅಲ್ಲಿ ಶುರುವಾಗಿದೆ. ಇನ್ನು ಗ್ರಾಮಕ್ಕೆ ಬೇಕಾಗಿರುವ ಎಲ್ಲಾ ಸೌಲಭ್ಯಗಳು ಕೂಡ ಸಿಗುವವರೆಗೂ ನಿಮ್ಮ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿಲ್ಲ ಅನ್ನುವ ಒಂದು ವರದಿಯ ಬೆನ್ನಲ್ಲೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ನೋಡಿ, ಒಂದ್ ಕಡೆಗೆ ನೋಡ್ತಿದ್ದೀರಿ, ನಿಮ್ಮ ಅಮೋಕ್ ಟಿವಿ ಸುದ್ದಿ ಮಾಡಿತ್ತು, ಸುದ್ದಿಗೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಬೀದಿಗಳಲ್ಲಿ ದೀಪವನ್ನ ಅಳವಡಿಕೆ ಮಾಡಲು ಮುಂದಾಗಿದೆ. ಇದು ನಿಮ್ಮ ಅಮೋಕ್ ಟಿವಿಯ ಫಲಶ್ರುತಿ ವರದಿ.